ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಏಳು ಪೇಜ್ ನಂಬರ್ ಎಪ್ಪತ್ತೆಂಟು ದೇವರು ಮೊದಲಿಗೆ ತನ್ನ ಸೃಷ್ಟಿಗಳಲ್ಲಿ ಒಳ್ಳೆಯವುಗಳನ್ನು ಪರಿಚಿತಗೊಳ್ಳುವಂತೆ ಮಾಡಿದನು ಅವುಗಳು ಏದೇನಿನಲ್ಲಿ ಅವರನ್ನು ಸುತ್ತುಗಟ್ಟಿದ್ದವು ನಂತರದಲ್ಲಿ ಆ ದಂಡವಾಗಿ ಆತನು ಅವರಿಗೆ ಕೆಟ್ಟದ್ದರ ತೀವ್ರತರ ತಿಳುವಳಿಕೆಯನ್ನು ಕೊಟ್ಟನು ಅವರನ್ನು ಏದೇನಿನಿಂದ ಹೊರಹಾಕಿ ಮತ್ತು ತನ್ನ ಸಹವಾಸದಿಂದ ದೂರ ಮಾಡಿದನು ದೇವರು ಅವರಿಗೆ ಅಸ್ವಸ್ಥತೆ ವೇದನೆ ಮತ್ತು ಮರಣವನ್ನು ಅನುಭವಿಸುವಂತೆ ಮಾಡಿದನು ಈ ರೀತಿಯಲ್ಲಿ ಅವರು ಕೆಡುಕನ್ನು ಮತ್ತು ಪಾಪದ ಅನುಕೂಲಕರವಲ್ಲದ ಮತ್ತು ಮಿತಿಮೀರಿದ ಪಾಪ ಪ್ರಜ್ಞೆಯನ್ನು ಸದಾಕಾಲ ಅರಿತುಕೊಳ್ಳುವಂತೆ ಮಾಡಿದನು ಇದರ ಫಲಿತಾಂಶಗಳ ಹೋಲಿಕೆಯಿಂದ ಅವರು ಎರಡು ಸಂತತಿಗಳ ಮೆಚ್ಚುಗೆಗೆ ಮತ್ತು ಸರಿಯಾದ ಅಂದಾಜಿಗೆ ಬಂದರು ಈ ಮನುಷ್ಯನು ಒಳ್ಳೆದರ ಕೆಟ್ಟದ್ದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತನಾದನಲ್ಲ ಆದಿಕಂಡ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಎಂದು ದೇವರು ಹೇಳಿದನು ಇದರಲ್ಲಿ ಅವರ ಮುಂದಿನ ಪೀಳಿಗೆಯ ಪಾಲು ಅವರು ಮೊದಲಿಗೆ ಕಟ್ಟಿದ್ದರ ಜ್ಞಾನವನ್ನು ಹೊಂದಿಕೊಂಡಿದ್ದನ್ನು ಹೊರತುಪಡಿಸಿ ಒಳ್ಳೆಯವರ ಬಗ್ಗೆ ಪೂರ್ಣವಾದ ತಿಳುವಳಿಕೆಯನ್ನು ಮಿಲಿಯಾಂತರವು ಬರುವವರೆಗೂ ಗುರುತಿಸಲಾರರು ಅವರು ಅದನ್ನು ಅವರ ನ್ಯಾಯಾಧಿಪತಿಯು ಅರಸನೂ ಆದಾತನಿಂದ ವಿಮೋಚನೆ ಹೊಂದಿಕೊಳ್ಳುವುದರ ಫಲವಾಗಿ ತಿಳಿದುಕೊಳ್ಳುವರು ನೈತಿಕ ಪ್ರಜ್ಞೆ ಅಥವಾ ಒಳ್ಳೆಯದು ಕೆಟ್ಟದ್ದು ಎಂದು ನಿರ್ಣಯಿಸುವುದು ಮತ್ತು ಆದಾಮನು ಹೊಂದಿಕೊಂಡಿದ್ದ ಅದನ್ನು ಉಪಯೋಗಿಸುವ ಸ್ವಾತಂತ್ರ್ಯ ಇವುಗಳು ಆತನು ದೇವರ ಹೋಲಿಕೆ ಎಂಬುವುದರ ಲಕ್ಷಣಗಳಾಗಿವೆ ಒಳ್ಳೆದರ ಮತ್ತು ಕೆಟ್ಟದರ ನಿಯಮವು ಆತನ ಸ್ವಾಭಾವಿಕ ದೇಹ ಪ್ರಕೃತಿಯಲ್ಲಿ ಬರೆಯಲ್ಪಟ್ಟಿದೆ ಅದು ದೈವಿಕ ಸ್ವಭಾವದ ಭಾಗವಾಗಿರುವಂತೆ ಆತನ ಸ್ವಭಾವವು ಭಾಗವೂ ಆಗಿದೆ ಆದರೆ ಈ ಸ್ವರೂಪವು ಅಥವಾ ಹೋಲಿಕೆ ಮತ್ತು ಮೂಲತಃ ಮಾನವನ ನಿಯಮ ಲಿಖಿತವಾದ ಸ್ವಭಾವವು ಅದರ ಸ್ಪಷ್ಟವಾದ ರೂಪರೇಖೆಗಳನ್ನು ಪಾಪದ ಅಂದಪತನದ ಪ್ರಭಾವದಿಂದ ಅಳಿಸಿಕೊಂಡಿದೆ ಎಂಬುದನ್ನು ನಾವು ಮರೆಯದೆ ಇರೋಣ ಆದುದರಿಂದ ಮೊದಲ ಮನುಷ್ಯನಲ್ಲಿದ್ದದ್ದು ಈಗ ಇಲ್ಲವಾಗಿದೆ ಪ್ರೀತಿಸುವ ಸಾಮರ್ಥ್ಯವು ದೋಷಿಸಲು ಸಾಧ್ಯ ಎಂಬುದನ್ನು ಸೂಚಿಸುತ್ತದೆ ಆದ್ದರಿಂದ ಸೃಷ್ಟಿಕರ್ತನು ದೋಷಿಸುವ ಮತ್ತು ತಪ್ಪು ಮಾಡುವ ಅನುಗುಣವಾದ ಚತುರ್ಯವಿಲ್ಲದೆ ಪ್ರೀತಿಸುವ ಮತ್ತು ಸರಿ ಮಾಡುವ ಶಕ್ತಿಯೊಂದಿಗೆ ಮನುಷ್ಯನನ್ನು ತನ್ನ ಸ್ವಂತ ಹೋಲಿಕೆಯಲ್ಲಿ ಮಾಡಲು ಸಾಧ್ಯವಿಲ್ಲ ಎಂದು ನಾವು ತರ್ಕಿಸಬಹುದು ಇಚ್ಛೆಯಿಂದ ಆಯ್ಕೆ ಮಾಡಿಕೊಳ್ಳುವ ಈ ಸ್ವತಂತ್ರ ಇವುಗಳು ಮಾನವನ ಮೂಲದ ಸಹಜ ಗುಣಗಳಾಗಿವೆ ಇದು ಮತ್ತು ಇದರೊಂದಿಗೆ ಆತನ ಪೂರ್ಣ ಮಟ್ಟದ ಮಾನಸಿಕ ಮತ್ತು ನೈತಿಕ ದಿಶಕ್ತಿಗಳು ಸೇರಿ ಆತನನ್ನು ಆತನ ಸೃಷ್ಟಿಕರ್ತನ ಸ್ವಭಾವದಲ್ಲಿ ರೂಪಿಸಿತು ಇಂದು ಆರು ಸಾವಿರ ವರ್ಷಗಳ ಅವನತಿಯ ನಂತರ ಬಹಳ ಮಟ್ಟಿನ ಮೂಲ ಸ್ವಾರೂಪ್ಯವು ಪಾಪದಿಂದ ಅಳಿಸಿ ಹೋಗಿದೆ ನಾವು ಮುಕ್ತರಾಗಿಲ್ಲ ಹೆಚ್ಚು ಕಡಿಮೆ ಪಾಪದಿಂದ ಮತ್ತು ಅದರ ಒಳಗೊಳ್ಳುವಿಕೆಗಳಿಂದ ಬಂಧಿಸಲ್ಪಟ್ಟಿದ್ದೇವೆ ಹೀಗಾಗಿ ಪಾಪವು ಈಗ ಹೆಚ್ಚು ಸುಲಭವಾಗಿದೆ ಮತ್ತು ಪತನಗೊಂಡ ಮಾನವನಿಗೆ ನೀತಿವಂತಿಕೆಗಿಂತ ಹೆಚ್ಚಾಗಿ ಒಪ್ಪಿಗೆಯಾಗಿದೆ ದೇವರು ಆ ದಾಮನಿಗೆ ಪಾಪದ ಅನೇಕ ದುಷ್ಟ ಫಲಿತಾಂಶಗಳ ಬಗ್ಗೆ ಸ್ಪಷ್ಟವಾಗಿ ಅಭಿಪ್ರಾಯಗಳನ್ನು ನೀಡಬಹುದಿತ್ತು ಎಂದು ನಾವು ಪ್ರಶ್ನಿಸುವ ಅಗತ್ಯವಿಲ್ಲ ಆದರೆ ಕೆಟ್ಟದ್ದರ ವಾಸ್ತವವಾದ ಅನುಭವವು ಅತ್ಯಂತ ಖಚಿತವಾದದ್ದು ಮತ್ತು ಶಾಶ್ವತವಾದದ್ದು ಎಂದು ದೇವರು ಮುಂತಿಳಿಸಿದ್ದನು ಎಂದು ನಾವು ನಂಬುತ್ತೇವೆ ಮನುಷ್ಯನಿಗೆ ಶಾಶ್ವತ ಸಹಾಯ ಮಾಡುವ ಪಾಠವಾಗಿದೆ ಈ ಕಾರಣದಿಂದಾಗಿ ದೇವರು ಮಾನವನನ್ನು ತಡೆಹಿಡಿಯದೆ ಆತನು ತನ್ನ ಸ್ವಂತ ಆಯ್ಕೆಯನ್ನು ತೆಗೆದುಕೊಳ್ಳುವಂತೆ ಮತ್ತು ಕೇಡಿನ ಪರಿಣಾಮಗಳನ್ನು ಅನುಭವಿಸುವಂತೆ ಅನುಮತಿಸಿದನು ಪಾಪ ಮಾಡುವ ಅವಕಾಶವನ್ನು ಎಂದಿಗೂ ಅನುಮತಿಸದೇ ಇದ್ದಿದ್ದರೆ ಮನುಷ್ಯನು ಅದನ್ನು ವಿರೋಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದರ ಪರಿಣಾಮವಾಗಿ ಆತನ ಸರಿಯಾದ ಕಾರ್ಯಗಳಲ್ಲಿ ಪುಣ್ಯವಾಗಲಿ ಮೌಲ್ಯವಾಗಲಿ ಇರುತ್ತಿದ್ದಿಲ್ಲ ದೇವರು ತನ್ನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದು ಬಯಸುತ್ತಾನೆ ಆತನು ಅಜ್ಞಾನದ ಯಾಂತ್ರಿಕ ಸೇವೆಯ ಬದಲಾಗಿ ಬುದ್ಧಿವಂತಿಕೆಯುಳ್ಳ ಇಚ್ಛಾಪೂರ್ವಕವಾದ ವಿಧೇಯತೆಯನ್ನು ಬಯಸುತ್ತಾನೆ ಅವನು ಈಗಾಗಲೇ ತನ್ನ ಇಚ್ಛೆಯನ್ನು ಸಾಧಿಸುವ ನಿರ್ಜೀವ ಯಾಂತ್ರಿಕ ನಿಯೋಗಗಳನ್ನು ಹೊಂದಿದ್ದಾನೆ ಆದರೆ ಆತನ ವಿನ್ಯಾಸವು ಇನ್ನೂ ಉದತ್ತವಾದ ಸಂಗತಿಗಳನ್ನು ಮಾಡುವುದು ತನ್ನ ಸ್ವರೂಪಕ್ಕೆ ತಕ್ಕಂತಹ ಬುದ್ಧಿವಂತ ಸೃಷ್ಟಿಗಳನ್ನು ಮಾಡುವುದೂ ಆಗಿದೆ ಆತನು ಭೂಲೋಕದ ಕರ್ತನೂ ಆಗಿದ್ದು ಆತನ ನಿಷ್ಠೆ ಮತ್ತು ನೀತಿವಂತಿಕೆಗಳು ಸರಿಯಾದವುಗಳನ್ನು ತಪ್ಪಾದವುಗಳನ್ನು ಮತ್ತು ಒಳ್ಳೆಯವುಗಳನ್ನು ಮತ್ತು ಕೆಟ್ಟವುಗಳನ್ನು ಮೆಚ್ಚಿಕೊಳ್ಳುವುದರ ಮೇಲೆ ನಿರ್ಭರಗೊಂಡಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮ